ಸಂಸ್ಥೆಯ ಅಧ್ಯಕ್ಷರಾದಂಥ ಸತ್ಯನಾರಾಯಣ ಅವರೇ, ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ನಾರಾಯಣರವರೇ, ಕಾರ್ಯದರ್ಶಿಯವರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ಪ್ರಾಂಶುಪಾಲೆಯಾದ ಶ್ರೀಮತಿ ಶ್ರೀಜಾ ಮುಲ್ತಾನಿ ಅವರೇ, ಎಲ್ಲರೂ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ, ಶಿಕ್ಷಕರಿದ್ದಾರೆ, ಪಾಲಕರಿದ್ದೀರಿ, ಎಲ್ರಿಗೂ ನನ್ನ ನಮಸ್ಕಾರ. ಮೊದಲಿಗೆ ಈ ನಮ್ಮ ಸುಂದರ ದೇಶದ 71ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮಗೆ ಹೇಳಬೇಕು. ಇಂಥ ಒಂದು ಭಾಳ ಸುಂದರವಾದ ದೇಶ ನಮ್ಮದು. 71 ವರ್ಷ ಆಯಿತು ನಾವು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡು. ಬೆಳಗ್ಗೆ ಎಷ್ಟು ಜನ ಪರೇಡ್ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ರಿಪಬ್ಲಿಕ್ ಡೇ ಪರೇಡ್ ನೋಡಬೇಕು, ಮಕ್ಕಳಿಗೆ ತೋರಿಸ್ಬೇಕು. ಅದನ್ನು ನಮ್ಮ ಹೆಮ್ಮೆಯಿಂದ ಎದೆ ಉಬ್ಬುತ್ತದೆ ನೋಡಿದಾಗ. ಆ ಏರ್ಫೋರ್ಸ್ ಪೈಲಟ್ಸ್ ತೋರಿಸಿದಂಥ ದೃಶ್ಯ ನೋಡಬೇಕು. ಆ ಮಿಲಿಟ್ರಿ ಅವ್ರು ಮಾರ್ಚ್ ಪಾಸ್ಟ್ ನೋಡಿದ್ದು ನೋಡಬೇಕು. ಆ ಶಿಸ್ತು ನೋಡಬೇಕು ನೀವು. ಯಾಕೆ ನೋಡಬೇಕು ಅದನ್ನು ಮಕ್ಕಳಿಗೆ ತೋರಿಸ್ಬೇಕು ಅಂದರೆ, ಎಲ್ಲಿ ಶಿಸ್ತಿದೆಯೋ ಅಲ್ಲಿ ಯಶಸ್ಸಿದೆ, ಎಲ್ಲಿ ಶಿಸ್ತಿಲ್ಲ ಅಲ್ಲಿ ಯಶಸ್ಸಿಲ್ಲ. ಶಿಸ್ತು ಬರೀ ಮಾರ್ಚ್ ಪಾಸ್ಟಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೂ ಶಿಸ್ತು ಬರಬೇಕು. ನಮ್ಮ ಬದುಕಿನಲ್ಲಿ ಶಿಸ್ತು ಬಂದಾಗ ಜೀವನ ಚೆನ್ನಾಗಿರುತ್ತೆ. ಎಲ್ಲಿ ಶಿಸ್ತಿಲ್ವೋ ಅಲ್ಲಿ ಯಶಸ್ಸು ಬರೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ತುಂಬ ಸಂತೋಷ ಆಗ್ತಿರೋದು ಈ ವಾರ್ಷಿಕೋತ್ಸವ ರಾಜ್ಯೋತ್ಸವ ಜೊತೆಗೆ ಸೇರಿಕೊಂಡಿದೆ. ಇಷ್ಟೊಂದು ಜನ ಪಾಲಕರು ಬಂದಿದ್ದೀರಿ. ವಿಜಯ ಭಾರತಿ ಶಾಲೆ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗ್ತಾ ಇದೆ. ಈಗ ನನಗೆ ಗೊತ್ತು, ನೀವೆಲ್ಲ ಬಂದಿರೋದು ಮಕ್ಕಳ ಕಾರ್ಯಕ್ರಮ ನೋಡೋಕೆ ಬಂದಿದ್ದೀರಿ, ಭಾಷಣ ಕೇಳೋಕ್ಕಲ್ಲ ಅಂತ ಗೊತ್ತು. ಆದರೆ ಕೆಲವು ಮಾತುಗಳು ನೀವು ಮುಟ್ಟಿಸ್ಬೇಕು. ನಾನು ಈಗ ಮುಟ್ಟಿಸ್ತೇ ಹೋದರೆ ಮುಟ್ಟಿಸೋದು ಹೇಗೆ? ನಾನು ಎಲ್ಲರೂ ಮನೆಗೆ ಬಂದು ಹೇಳೋಕ್ಕಂತೂ ಆಗಲ್ಲ. ನನಗೆ ತಾವು ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀರಿ, ಕೆಲವು ಬದಲಾವಣೆಗಳಾಗಿದೆ ಶಾಲೆಯಲ್ಲಿ, ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀನಿ. ಈ ವರ್ಷದಿಂದ ಮೊದಲು ಪ್ರೊಫೆಸರ್ ಸತ್ಯನಾರಾಯಣ ಅವರು, ನಾನು ಭಾಳ ಹಳೆ ಜೊತೆಗಾರರು. ನಾನೊಂದು ಬೇರೆ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ, ವಿದ್ಯಾವರ್ಧಕ ಸಂಘ ಅಂತ ಬೆಂಗಳೂರಲ್ಲಿ. ಆಗ ಅವರು ವಿವೇಕಾನಂದ ಕಾಲೇಜ್ ಪ್ರಿನ್ಸಿಪಲ್ರಾಗಿದ್ದರು. ನಡುವೆ ತಪ್ಪು ಹೋಗ್ಬಿಟ್ಟಿದ್ದು ಸಂಪರ್ಕ, ಅವರು ಶಾಲೆ ಮಾಡಿದ್ದು ಗೊತ್ತಿರಲಿಲ್ಲ. ನಂತರ ಒಬ್ಬ ಸ್ನೇಹಿತರ ಮೂಲಕ ಪರಿಚಯ ಆಗಿ, ಅವರೊಂದು ಶಾಲೆ ಚೆನ್ನಾಗಿ ಮಾಡ್ತಿದ್ದಾರೆ, ಅದನ್ನು ಇನ್ನೂ ಚೆನ್ನಾಗಿ ಬೆಳೆಸಬೇಕು ಅಂತ ಒಂದು ಅಪೇಕ್ಷೆ ಅವ್ರದ್ದಿದೆ. ನಾನು ಹೇಳಿದ್ನಲ್ಲ, ಏನು ಮಾಡಿದರೂ ಚೆನ್ನಾಗಿ ಮಾಡಬೇಕ್ರಿ. ಕೆಲವು ದೊಡ್ಡ ದೊಡ್ಡದು ಮಾಡ್ತಾರೆ, ಚೆನ್ನಾಗಿ ಮಾಡಲ್ಲ. ಕೆಲವು ಸಣ್ಣದಾಗಿ ಚೆನ್ನಾಗಿ ಮಾಡ್ತಾರೆ. ಹಾಗೆ ಅವ್ರು ತುಂಬ ಆಸೆ ಇತ್ತು, ತುಂಬ ಚೆಂದ ಮಾಡಬೇಕು ಶಾಲೆನ, ಇದನ್ನು ದೊಡ್ಡದಾಗಿ ಬೆಳೆಸಬೇಕು ಅಂತ ಇತ್ತು. ನಮ್ಮದೊಂದು ಸಂಸ್ಥೆ ಇದೆ, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತ, ನಾನು ಅದರ ಅಧ್ಯಕ್ಷ. ನಾನು ಶಿಕ್ಷಣದಲ್ಲಿದ್ದು ಸುಮಾರು 47 ವರ್ಷ ಆಯಿತು. ನಾನು ಬೇರೆ ದೇಶದಲ್ಲೂ ಪಾಠ ಮಾಡಿದ್ದೀನಿ, ಬೇರೆ ಹುಡುಗರಿಗೆ PhD ಗೈಡ್ ಮಾಡಿದ್ದೀನಿ, ಬೇರೆ ದೇಶಗಳಲ್ಲಿ ಸಾಕಷ್ಟು ಪಾಠ ಮಾಡಿದ್ದೀನಿ, ಇಲ್ಲೂ ಬೇಕಾದಷ್ಟು ಕಡೆ ಮಾಡಿದ್ದೀನಿ. ನಮ್ಮ ಸಂಸ್ಥೆಯ ಮೂಲಕ ಪ್ರಪಂಚದಾದ್ಯಂತ ಸುಮಾರು 92 ಶಾಲೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. ತುಂಬ ಎತ್ತರದ ಶಾಲೆಗಳು, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಶಾಲೆಗಳಿದ್ದಾವೆ. ಸತ್ಯನಾರಾಯಣ ಅವರು ಹೇಳಿದ್ದು, ನಮ್ಮ ಶಾಲೆ ಅಷ್ಟೇ ಚೆನ್ನಾಗಿ ಮಾಡಬೇಕು ಸರ್, ಒಳ್ಳೆ ಶಾಲೆ ಮಾಡಬೇಕು ಅಂತ. ಹಾಗಾದ್ರೆ ಮಾಡ್ಬೋದು. ಶಾಲೆ ಒಳ್ಳೇದು ಮಾಡೋದಕ್ಕೆ ಬಹಳ ಕೆಲಸ ಬೇಕಾಗಿಲ್ಲ. ತಾವೆಲ್ಲ ಹೆಸರು ಕೇಳಿರಬೇಕು, DV ಗುಂಡಪ್ಪ ಅಂತ ಹೆಸರು ಕೇಳಿರಬೇಕು, DVG ಅಂತ, ಮಂಕುತಿಮ್ಮನ ಕಗ್ಗ ಅಂತ ಗೊತ್ತಾಗತ್ತೆ ನಿಮಗೆ. ಅವ್ರ ಜೊತೆಗೆ ಬದುಕಿದಂಥವ್ನು ನಾನು 3 ವರ್ಷ. ಅವರೊಂದ್ಸಲ ನನಗೆ ಕೇಳಿದರು, ದಯವಿಟ್ಟು ಸ್ವಲ್ಪ ಶಾಂತವಾಗಿ ಕೇಳಿಸ್ಕೋಬೇಕಿದ್ದೀನಿ, ಭಾಳ ಚೆನ್ನಾಗಿದೆ. ಅವ್ರು ನನಗೆ ಕೇಳಿದ್ದು, ಮನೆಯಲ್ಲಿ ಹಬ್ಬ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂತ ಕೇಳಿದರು. ಅದೇ ಮನೆ ಮುಂದೆ ತೋರಣ ಕಟ್ಟಿರ್ತಾರಲ್ಲ ಸರ್, ಗೊತ್ತಾಗ್ಬಿಡುತ್ತೆ ಅಂದೆ. ಅವ್ರು ಹೇಳಿದರು, ಮೇಷ್ಟ್ರೆ ಬರೇ ತೋರಣ ಇದ್ದರೆ ಹಬ್ಬ ಆಗಲ್ಲ, ಒಳಗಡೆ ಹೂರ್ಣನೂ ಇರಬೇಕು, ತೋರಣ ಹೂರ್ಣ ಎರಡೂ ಸೇರಿದರೆ ಹಬ್ಬ ಆಗ್ತದೆ. ಒಂದು ಸಂಸ್ಥೆ ಒಳ್ಳೆ ಸಂಸ್ಥೆ ಆಗಬೇಕಾದ್ರೆ ಎರಡು ಇರಬೇಕಾಗತ್ತೆ. ಒಂದು ಒಳ್ಳೆ ಕಟ್ಟಡ ಇರಬೇಕು, ಕ್ಲಾಸ್ ರೂಮ್ ಕೂತ್ಕೊಳ್ಳೋಕ್ಕೆ ವಾತಾವರಣ ಚೆನ್ನಾಗಿರಬೇಕು, ಸ್ವಚ್ಛವಾಗಿರಬೇಕು, ಇದು ತೋರಣ. ಒಳಗಡೆ ಹೂರ್ಣ ಅಂದರೆ ಮೇಷ್ಟ್ರು ಪಾಠ ಮಾಡುವುದು ರೀತಿ, ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು, ಆ ಚಟುವಟಿಕೆಗಳನ್ನು ಮಾಡೋದಿದೆಯಲ್ಲ, ಒಂದಲ್ಲ 16 ಚಟುವಟಿಕೆಗಳನ್ನು ಮಾಡಬೇಕು. ಯಾಕೆ ಮಾಡಬೇಕು ಚಟುವಟಿಕೆಗಳನ್ನು? ಸುಮ್ಮನೆ ಕೂತು ಓದಿಸೋದಲ್ಲೇನ್ರಿ, ಬೈಪಾಠ ಮಾಡಿಸ್ರಿ, ಇನ್ನೊಂದು 4 ಸಲ ಅದನ್ನೇ ಬರೆಸ್ರಿ, ಹುಡುಗರು ಪಾಸ್ ಆಗ್ತಾರೆ.
ಪರೀಕ್ಷೆ ಪಾಸ್ ಆಗ್ತಾರೆ, ಜೀವನ ಪರೀಕ್ಷೆಯಲ್ಲಿ ಪಾಸ್ ಆಗಲ್ಲ ಅವರು. ಅವ್ರ ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಎಲ್ಲ ಚಟುವಟಿಕೆಗಳು ಬೇಕಾಗ್ತವೆ. ಯಾಕೆ ಬೇಕು? ಒಬ್ಬ ಯಾವನೊಬ್ಬ ಆಟಗಾರ ಬಂದು ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಅಲ್ಲಿ ಯಾವುದೋ ಕೂತಂಥ ಹುಡುಗ ಹುಡುಗಿ ಅನಿಸ್ಬಿಡ್ತದೆ, ನಾನು ಆಟಗಾರ ಆಗಬೇಕು ಅನಿಸುತ್ತೆ. ಒಬ್ಬ ಜಾದೂಗಾರ ಬಂದು ಜಾದು ಮಾಡಿ ತೋರಿಸ್ತಾನೆ, ಏ ನಾನು ಜಾದೂಗಾರ ಆಗಬೇಕು ಅನಿಸುತ್ತೆ. ಒಬ್ಬ ಸಂಗೀತಗಾರ ಬಂದಾಗ ನಾನು ಹಂಗೆ ಸಂಗೀತ ಹಾಡಬೇಕು ಅಂತ ಅನಿಸುತ್ತೆ, ನೃತ್ಯ ಮಾಡಬೇಕು ಅನಿಸುತ್ತೆ. ಯಾಕೆ ಗೊತ್ತಾ? ಜೀವನದಲ್ಲಿ ಬದುಕೋದಕ್ಕೆ ಸಾವಿರ ಹಾದಿ ಇದ್ದಾವೆ. ಆ ಮಾದರಿಗಳನ್ನು ಮಕ್ಕಳ ಕಣ್ಣು ಮುಂದೆ ಕೊಡಬೇಕಾಗ್ತದೆ. ನಾವು ಕಣ್ಣು ಮುಂದೆ ಕೊಟ್ಟಾಗ ನಾನು ಹಾಗಾಗಬೇಕು ಅಂತ ಅನಿಸುತ್ತೆ. ಎಲ್ಲರೂ ಗಣಿತಜ್ಞರಾದರೆ ಜಗತ್ತು ಬಹಳ ಕೆಟ್ಟೋಗುತ್ತೆ, ಎಲ್ಲರೂ ಇಂಜಿನಿಯರ್ ಆದರೆ ಜಗತ್ತು ಬೇಡ ಅವಸ್ಥೆ ಅದು, ಎಲ್ಲರೂ ಡಾಕ್ಟರ್ ಆದರೆ ಪೇಷಂಟ್ ಯಾರು? ಅದಕ್ಕೆ ನಾನು ಹೇಳೋದು, ಜಗತ್ತಲ್ಲಿ ಎಲ್ಲರಿಗೂ ಸ್ಥಾನ ಇದೆ. ಯಾವ ಕೆಲಸವೂ ಕಮ್ಮಿ ಅಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ. ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವೊಂದ್ಸಲ ನೀವು ಭಾಳ ಒಳ್ಳೆಯವರು, ನೀವು ಹಂಗಿರ್ಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಕೆಲವು ಪೇರೆಂಟ್ಸ್ ಮಕ್ಕಳ ಮೇಲೆ ತುಂಬ ಪ್ರೆಷರ್ ಹಾಕ್ತಾರೆ, ಓದು ಓದು 95% 95%. ಏನು 95% ಅಪ್ಪ ಅದು? 90 ಜೀವನ ಪರ್ಯಂತ ಮಾರ್ಕ್ಸ್ ಕಾರ್ಡ್ ಕೊಂಡಾಡೋಕ್ಕಾಗತ್ತಾ ರೋಡಲ್ಲೆಲ್ಲ? ಮಾರ್ಕ್ಸ್ ಕಾರ್ಡ್ ತೋರ್ಸೋಕ್ಕಾಗತ್ತಾ? ಅದಲ್ಲ, ಮಾರ್ಕ್ಸ್ ಜೊತೆಗೆ ನೀವು ಜೀವನದಲ್ಲಿ ಏನು ಕಲ್ಕೊಂಡಿದ್ದೀರಿ ಅಂತ ಅನ್ನೋದ್ರ ಮೇಲೆ ನಿಮ್ಗೆ ಕೆಲಸ ಸಿಗುತ್ತೆ. ಮುಂದೆ ಮುಂದಿನ ಜೀವನ ಭಾಳ ಬದಲಿಯಾಗಿದೆ ಸ್ನೇಹಿತರೆ. ಹೇಳಬೇಕು ನಾನು ನಿಮಗೆ, ಮುಂದೆ ಶಿಕ್ಷಣ ಯಾವ ರೀತಿ ಹೋಗುತ್ತೆ ಯಾರೂ ಹೇಳೋಕೆ ಸಾಧ್ಯ ಇಲ್ಲ. ಇವತ್ತು ಇನ್ನು 10 ವರ್ಷಕ್ಕೆ ಯಾವ್ಯಾವ ಕೋರ್ಸ್ ಬರ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಾನು ಬಿ ಎಸ್ ಸಿಗೆ ಹೋದಾಗ ನಾನು ಮೇಸ್ಟ್ರ್ ಆಗಬೇಕು ಅಂತಿದ್ದವನು, ಅದಕ್ಕೆ ಬಿ ಎಸ್ ಸಿಗೆ ಹೋದೆ. ನನಗೆ ಮೆಡಿಕಲ್ ಆಗೋ ತುಂಬ ಸುಲಭ ಇತ್ತು, ನಾನು ಪಿ ಯು ಸಿಗೆ ರ್ಯಾಂಕ್ ಬಂದವನು, ಆರಾಮಾಗಿ ಮೆಡಿಕಲ್ ಸೀಟ್ ಸಿಗಬೇಕು ನನಗೆ. ಆದರೆ ನನ್ನ ಮನಸ್ಸಿರಲಿಲ್ಲ, ನಾನು ಕಾಲೇಜ್ಗೆ ಹೋಗಬೇಕು, ಬಿ ಎಸ್ ಸಿಗೆ ಸೇರಿಕೊಂಡೆ. ನಮ್ಮ ಅಜ್ಜ ಭಾಳ ದುಃಖಪಟ್ಟ ನನ್ನ ಸಲುವಾಗಿ, ನಮ್ಮ ಹುಡುಗ ಭಾಳ ದಡ್ಡ ಆಗಿಬಿಟ್ಟ, ಬಿ ಎಗೆ ಸೀಟ್ ಸಿಗಲಿಲ್ಲ, ಬಿ ಎಸ್ ಸಿ ಕೊಟ್ಟಿದ್ದಾರೆ ಅಂತ. ಯಾಕೆ ಗೊತ್ತಾ? ಮೊದಲು ಬಿ ಎಸ್ ಸಿ ಇರಲಿಲ್ಲ, ನಿಮ್ಗೆ ಗೊತ್ತಿರಬೇಕು, ಬಿ ಎಸ್ ಸಿ ಅಂತ ಪದವಿನೇ ಇರಲಿಲ್ಲ. ನಮ್ಮ ಸರ್ ಸಿ ವಿ ರಾಮನ್, ನೊಬೆಲ್ ಪ್ರಶಸ್ತಿ ವಿಜೇತರು ಕೂಡ, ಅವ್ರ ಬಿ ಎ ಆನರ್ಸ್ ಫಿಸಿಕ್ಸಲ್ಲಿ ಆದದ್ದು, ಬಿ ಎ ಆನರ್ಸ್, ಬಿ ಎಸ್ ಸಿ ಇರಲಿಲ್ಲ. ನಾನು ಬಿ ಎಸ್ ಸಿ ಓದುವಾಗ ಬಿ ಕಾಮ್ ಅಂತ ಹೆಸರೇ ಇರಲಿಲ್ಲ, ಬಿ ಬಿ ಎ ಎಂ ಬಿ ಎ ಯಾವೂ ಇರಲಿಲ್ಲ. ಅಂದರೆ ಪ್ರತಿ 10 ವರ್ಷಕ್ಕೆ ಎಷ್ಟೊಂದು ಬದಲಾವಣೆ ಆಗ್ತದೆ ಅಂದರೆ, ಯಾವ ಥರದ ಕೋರ್ಸ್ ಬರ್ತವೆ ಗೊತ್ತಿಲ್ಲ. ನಾನೇ ಪಾಠ ಮಾಡ್ತೀನಿ ಅಮೇರಿಕದ ನಂಬರ್ 1 ಯೂನಿವರ್ಸಿಟಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಂತ, ಅಲ್ಲಿ ಪಾಠ ಮಾಡ್ತೀನಿ ಪ್ರತಿ ವರ್ಷ. ನಾನು ಅಲ್ಲಿ ಕಲಿಸುವಂಥ ಕೋರ್ಸ್ ನೋಡಿದರೆ ನಮಗೆ ಗೊತ್ತೇ, ಹೆಸರು ಕೂಡ ಗೊತ್ತಿರಲಿಲ್ಲ ಕೋರ್ಸ್ ಅಂತ ಇದ್ದಾವೆ ಅಂತ. ಅಂದರೆ ಏನಾಗ್ತದೆ, ಈ ಮುಂದೆ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ತಯಾರಿ ಮಾಡೋದು ಹೇಗೆ? ನಾವು ಹೇಗೆ ತಯಾರು ಮಾಡಬೇಕು? ಬರೀ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೋದರೆ ಯಾರೂ ಕೇಳಲ್ಲ ಈಗ. ಆದ್ದರಿಂದ ಅದು ಮಾರ್ಕ್ಸ್ ಕಾರ್ಡ್ ಬೇಡ ಅಂತ ಹೇಳಲ್ಲ, ಮಾರ್ಕ್ಸು ಬರಲಿ, ಆದರೆ ಮಾರ್ಕ್ಸೇ ಜೀವನದ ಗುರಿ ಅಲ್ಲ. ಅದರ ಜೊತೆಗೆ ಮಕ್ಕಳು ಯಾವ ಮೌಲ್ಯಗಳನ್ನು ಕಲ್ಕೊಂಡಿದ್ದಾರೆ ನೋಡಿ, ಯಾವ ಸಿದ್ಧಾಂತಗಳನ್ನು ಕಲ್ಕೊಂಡಿದ್ದಾರೆ, ಯಾವುದರಲ್ಲಿ ಆತ್ಮವಿಶ್ವಾಸ ಇದೆ. ನಾನು ಸಾಮಾನ್ಯವಾಗಿ ಹೇಳೋದುಂಟು, ನಿಮ್ಮ ಮನೆ ಕೆಲಸಕ್ಕೆ ಯಾರೊಬ್ಬರು ಕೆಲಸದವ್ರು ಬರ್ತಾರೆ, ಪಾತ್ರೆ ತೊಳೆದು ಮನೆ ಒರೆಸಿ ಹೋಗೋದಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಆಕೆಗೆ ನಾಳೆಯಿಂದ ನೀ ಬರಬೇಡ ಅಂತ ಹೇಳಿಬಿಡಿ, ಆಕೆಗೇನಾದರೂ ಭಯ ಆಗತ್ತಾ? ಆಕೆಗೆ ಏನೂ ಚಿಂತೆ ಇಲ್ಲ, ಬಿಡ್ರಿ 4 ಮನೆ ಸಿಗ್ತದೆ ಅಂತಾಳೆ, ನೀವೇ ಕಳ್ಕೊ ಗಾಬರಿ ಆಗ್ಬೇಕು ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ ಅಲ್ವಾ? ನಿಮಗೆ ಭಯ ಆಕೆ ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ. ನಿಮ್ಮ ಇಲೆಕ್ಟ್ರೀಷಿಯನಿಗೆ ಭಯ ಇಲ್ಲ ಕೆಲಸ ಕಳ್ಕೊಳ್ಳೋದು, ನಿಮ್ಮ ಮನೆ ನಲ್ಲಿ ರಿಪೇರಿ ಮಾಡೋಕೆ ಬರ್ತಾನಲ್ಲ ಅವ್ನು ಯಾವ ಭಯನೂ ಇಲ್ಲ, ನೀವೇ ಬೇಡ್ಕೋಬೇಕು ಅವ್ನು ಬಾರೋ ಮಾರಯ್ಯ ಭಾನುವಾರ ದಿವಸ ರಿಪೇರಿ ಮಾಡೋಗು, ಏ ಆಗೋಲ್ಲ ರೀ ಅಂತಾನು, ಆಯ್ತು ಸೋಮವಾರ ಬಂದು ಮಾಡೋಗೋ ಮಾರಯ್ಯ. ಅವನಿಗೆ ಅಷ್ಟು ಬೆನ್ನು ಹತ್ಬೇಕು ನೀವು, ಅವನಿಗೆ ಕೆಲಸ ಹೋಗೋ ಭಯ ಇಲ್ಲ. ಆದರೆ ನಮ್ಮ ಎಮ್ ಎಸ್ ಸಿ ಮಾಡಿದಾರಲ್ಲ ಹುಡುಗರು, MS ಮಾಡಿ ನೌಕರಿಯಲ್ಲಿದ್ದಾರಲ್ಲ, ಅವರಿಗೆ ನೌಕರಿ ಭಯ ಇದೆ. ಯಾಕೆ? ಅವ್ರಿಗ್ಯಾಕೆ ಭಯ ಬಂತು? ಎಲ್ಲಿವರೆಗೂ ನನಗೆ ಗೊತ್ತಿರುವಂಥ ಕೆಲಸದ ಬಗ್ಗೆ ನನಗೆ ಆತ್ಮವಿಶ್ವಾಸ ಇಲ್ವೋ ಅಲ್ಲಿವರೆಗೂ ಈ ಭಯ ಬಿಡೋಲ್ಲ. ನಿಮ್ಮನ್ನು ಮಕ್ಕಳಿಗೆ ಕೊಡಬೇಕಾದದ್ದು ಮುಖ್ಯವಾಗಿ ನಾವು ಆತ್ಮವಿಶ್ವಾಸ ಕೊಡಬೇಕಪ್ಪ, ಮತ್ತೊಂದು ಏನು ಕೊಡೋದು ಬೇಕಾಗಿಲ್ಲ. ಆತ್ಮವಿಶ್ವಾಸ ಬರಬೇಕು ಹುಡುಗರಿಗೆ, ಬಿಡ್ರಿ ನಾನು ಜಗತ್ತನ್ನು ಫೇಸ್ ಮಾಡ್ತೀನಿ ಅಂತ. ಆ ಜಗತ್ತನ್ನು ಎದುರಿಸ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಬರಬೇಕಾದ್ರೆ ಬರೇ ಕ್ಲಾಸ್ ರೂಮ್ನಿಂದ ಒಂದೇ ಬರಲ್ಲ, ಹೊರಗಡೆ 10 ಚಟುವಟಿಕೆಗಳನ್ನು ಕಲಿಸ್ಬೇಕಾಗತ್ತೆ. ಕಲ್ಪನೆ ಮಾಡಿ, ಒಂದು ಮಗು ಸ್ಟೇಜ್ ಮೇಲೆ ಬರ್ತದೆ, ಇವತ್ತು ನೋಡ್ತೀರಿ ನೀವು, ಆ ಮಗು ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತದೆ. ಅಕಸ್ಮಾತ್ ಒಂದು ಮಗು ಚೆನ್ನಾಗಿ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ನಗಬೇಡಿ, ಯಾಕಂದರೆ ನೀವು ಬನ್ನಿ ಗೊತ್ತಾಗುತ್ತೆ ಸ್ಟೇಜ್ ಮೇಲೆ ಹೆಂಗಿರುತ್ತೆ ಅಂತ. ಅಲ್ಲಿ ಕೂತು ಹೇಳೋದು ಬಹಳ ಸುಲಭ, ಸರಿ ಆಗಲಿಲ್ಲ ಸರಿ ಆಯಿತು ಅಂತ. ಇಲ್ಲಿ ಬರಬೇಕಾದ್ರೆ ಎದೆ ಡಬಡಬ ಅಂತ ಹೋಗುತ್ತೆ, ಸ್ಟೇಜ್ ಮೇಲಿಂದ ಮಾತಾಡೋದು ಸುಲಭ ಅಲ್ಲ ಅದು. ಆ ಮಗು ಬರುತ್ತೆ, ಮೆಚ್ಚಿಕೊಳ್ಳಿ ಅದನ್ನು. ಆ ಮಗು ಚೆನ್ನಾಗಿ ಡ್ಯಾನ್ಸ್ ಮಾಡಲಿಕ್ಕಿಲ್ಲ, ಮಾತಲ್ಲಿ ತಬ್ಬೌದು, ಆದರೆ ಧೈರ್ಯ ಮಾಡಿದೆಯಲ್ಲ ಮಗು ಸ್ಟೇಜ್ ಮೇಲೆ ಬರೋದಕ್ಕೆ, ಅದಕ್ಕೆ ಮೆಚ್ಚುಗೆ ಕೊಡಬೇಕು ನೀವು.
ಅದು ಆತ್ಮವಿಶ್ವಾಸ ಕೊಡುತ್ತೆ, ನಿಮಗೆ ಮರೆತು ಹೋಗ್ಬಿಡುತ್ತೆ. ಆದರೆ ಆ ಮಗು ಎಂದೂ ಮರೆಯಲ್ಲ, ಅವನು ಎಲ್ಲೇ ಹೋಗಲಿ ಹೇಳ್ತಾನೆ, ನಾನು ಸ್ಕೂಲಲ್ಲಿ ಇದ್ದಾಗ 4th standard ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡಿದ್ದೆ. ಗೊತ್ತಿಲ್ಲದ ಹಾಗೆ ಆತ್ಮವಿಶ್ವಾಸ ತುಂಬುತ್ತೆ ಅದು. ಅದಕ್ಕೋಸ್ಕರ ಚಟುವಟಿಕೆಗಳನ್ನೆಲ್ಲ ಮಾಡಬೇಕು. ತಾವು ಈ ವರ್ಷ ಗಮನಿಸಿದ್ದೀರಿ, ಬಹಳಷ್ಟು ಚಟುವಟಿಕೆಗಳು ಬಂದಿದ್ದಾವೆ ಈ ಸಲ, ಗಮನಿಸಿದ್ದೀರಾ? ಶಾಲೆಯಲ್ಲಿ ಡಿಸಿಪ್ಲಿನ್ ಬಂದಿದೆ, ಕರೆಕ್ಟಾಗಿ ಟೈಮ್ ಬರಬೇಕು ಅಂತಾಗಿದೆ, ಪ್ರೇಯರ್ ಚಂದ ಆಗತ್ತೆ, ಎಷ್ಟು ಚಂದ ಪ್ರೇಯರ್ ಮಾಡ್ತಾರೆ. 4 ಹೌಸ್ಗಳನ್ನು ಮಾಡಿದ್ದೀವಿ, ಆ 4 ಹೌಸ್ಗಳ ಮೂಲಕ ಚಟುವಟಿಕೆಗಳನ್ನು ಮಾಡಬೇಕು. ಅಲ್ಲೊಂದು ಸ್ಪರ್ಧೆ ಬರಬೇಕಲ್ಲ ಮಕ್ಕಳಿಗೆ, ಈ ಹೌಸ್ ವಿರುದ್ಧ ಆ ಹೌಸ್ ಮಾಡಬೇಕು, 4 ಹೌಸಲ್ಲಿ ಯಾವ್ದು ಚೆನ್ನಾಗಿದೆ. ಬರೀ ಹೌಸ್ ಬರೀ ಆಟದಿರಲ್ಲ, ಆಟ ಓಟ ಪಾಠ ಎಲ್ಲ ಸೇರಿ ಪಾಯಿಂಟ್ಸ್ ಕೊಟ್ಟು ಯಾವ ಹೌಸ್ ಚೆನ್ನಾಗಿದೆ ಹೌಸಿಗೆ ಪ್ರಶಸ್ತಿ ಕೊಡಿ. ಈ ಥರದೊಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಮಕ್ಕಳಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಚಟುವಟಿಕೆ ಮಾಡಿದ್ದಾರೆ. ನಾನೆಲ್ಲರೂ ನಿಮ್ಮಲ್ಲಿ ಬೇಡ್ಕೊಳ್ಳೋದಷ್ಟೇ, ಇಷ್ಟು ಬದಲಾವಣೆ ಆಗೋದಕ್ಕೆ ಕಾರಣ ಯಾರು? ಒಬ್ಬರು ಪ್ರಿನ್ಸಿಪಾಲ್ ಬಂದಿದ್ದಾರೆ, ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಲ್ಲ, ಶ್ರೀಜಾ ಮೇಡಮ್ ಅಂತ. ಅವ್ರಿಗೋಸ್ಕರ ಒಂದು ಚಪ್ಪಾಳೆ ಹೊಡಿಬೇಕು ಅನ್ನಿಸ್ಲಿಲ್ವಾ? ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ಸುಲಭ ಅಲ್ಲ, ಅದು ಹೇಳಿಬಿಡ್ತೀನಿ ನಾನು. ಈಗೇನೋ ಹೇಳೋದು ಚೆನ್ನಾಗಿದೆ, ಮೇಡಮ್ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ ಹೋಗ್ಬಿಡ್ತೀವಿ ನಾವು. ಮಾಡೋರು ಅವರು, ಮಾಡೋದು ಕಷ್ಟದ ಕೆಲಸ. ತುಂಬ ಪ್ರೀತಿಯಿಂದ ಮಾಡಿದ್ದಾರೆ, ಅವ್ರ ಪಾಲಕರನ್ನ ಚೆನ್ನಾಗಿ ನೋಡ್ಕೋತಾರೆ, ಮಕ್ಕಳಿಗೆ ಶಿಸ್ತಿ ನೋಡ್ಕೊಂಡಿದ್ದಾರೆ, ಟೀಚರ್ಸನ್ನು ಪ್ರೀತಿಯಿಂದ ಬೆಳೆಸ್ತಾರೆ. ಇದಕ್ಕೆಲ್ಲಕ್ಕೂ ಸಹಕಾರಿಯಾಗಿರೋದು ಮ್ಯಾನೇಜ್ಮೆಂಟು, ಸತ್ಯನಾರಾಯಣ ಅವರು, ನಾರಾಯಣ ಅವರು, ವಿಜಯಲಕ್ಷ್ಮಿ ಅವರು, ಅವರೆಲ್ಲ ಮಾಡಿದ್ದಾರೆ. ಎಷ್ಟು ಪ್ರೀತಿಯಿಂದ, ಎಷ್ಟು ಖುಷಿಯಿಂದ ಕೆಲಸ ಮಾಡಿದ್ದಾರೆ. ಇನ್ನೊಂದು ಹೇಳ್ಬಿಡ್ಲ, ಯಾವಾಗ ಕೆಲಸ ಪ್ರೀತಿಯಿಂದ ಮಾಡ್ತಿರೋ ಕೆಲಸ ಚೆಂದ ಆಗ್ತದೆ, ಬೇಜಾರಿಂದ ಮಾಡಿದರೆ ಕೆಲಸ ಚೆಂದ ಆಗೋದೇ ಇಲ್ಲ. ಅಯ್ಯೋ ಅವ್ರು ಹೇಳಿದ್ದಾರೆ ಮಾಡಿ ಮುಗಿಸ್ರಿ ಅಂದರೆ ಚೆನ್ನಾಗಾಗಲ್ಲ. ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ, ಈ ಮಕ್ಕಳಲ್ಲಿ ಬದಲಾವಣೆ ಕಾಣುತ್ತೆ. ನಾವೇನು ಮಾಡಿದ್ದೀವಿ, ಎಲ್ಲ ಶಾಲೆಯಲ್ಲಿ ಗಮನಿಸಿದ್ದೀರಿ ನೀವು, ಮಕ್ಕಳಿಗೆ ತರಬೇತಿ ಕೊಡ್ತೀವಿ, ನಾವೆಲ್ಲರಿಗೂ ಮಕ್ಕಳಿಗೆ ತಯಾರಿ ಮಾಡ್ತೀವಿ. ಆದರೆ ಶಿಕ್ಷಕರನ್ನು ತಯಾರು ಮಾಡೋರು ಯಾರು ಅಲ್ವಾ? ಅವ್ರ ಮೂಲಕನೇ ಪಾಠ ಆಗಬೇಕು, ಅವ್ರಿಗೆ ತರಬೇತಿ ಕೊಡೋದು ಯಾರು? ಬೆಂಗಳೂರಲ್ಲಿ ಬಹಳಷ್ಟು ಶಾಲೆ ಇಲ್ಲ, ಪ್ರತಿಯೊಂದು ಸಲ ಟೀಚರ್ ಟ್ರೈನಿಂಗ್ ಆಗುವಂಥದ್ದು. ವಿಜಯ ಭಾರತಿ ಒಂದು ಅಪರೂಪದ ಶಾಲೆ ಆಗಿದೆ ಈ ಪ್ರದೇಶದಲ್ಲಿ. ಅಲ್ಲಿ ಪ್ರತಿ ತಿಂಗಳು ಟೀಚರ್ಸಿಗೆ ತರಬೇತಿ ಆಗತ್ತೆ, ಪ್ರತಿ ತಿಂಗಳು ಟೀಚರ್ಸ್ ತರಬೇತಿ ಆಗತ್ತೆ ಅಲ್ವಾ? ನಿಮ್ಮ ಮಕ್ಕಳನ್ನು ಒಪ್ಪಿಸಿದ್ದೀರಿ ಅವ್ರ ಕೈಯಲ್ಲಿ, ಅವ್ರನ್ನ ಸಮರ್ಥರನ್ನಾಗಿ ಮಾಡಬೇಕಲ್ವಾ? ಅವ್ರು ಯಾವತ್ತೂ ಓದಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಆದರೆ ಶಿಕ್ಷಣ ಬದಲಾಗ್ತಿರೋ ರೀತಿಯಲ್ಲಿ ಪ್ರತಿ ಸಲ ಮನೆಯಲ್ಲಿ ಒಂದು ಚಾಕು ಇದ್ದರೆ ಹಂಗೆ ಇಟ್ಟರೆ ಆಗಲ್ಲ, ಅದನ್ನು ಆಗಾಗ ಚೂಪ್ ಮಾಡ್ತಾ ಇರಬೇಕು. ಹಾಗೆ ಶಿಕ್ಷಕರ ತರಬೇತಿ ಪ್ರತಿ ತಿಂಗಳು ತಪ್ಪದೇ ಆಗುವಂಥ ಶಾಲೆ ಇದೊಂದು. ನಾನು ತುಂಬ ಸಂತೋಷ, ಇನ್ನೊಂದು ವರ್ಷ ಆದರೆ ಇದೇ ರೀತಿ ತರಬೇತಿ ಎಲ್ಲ ಶಿಕ್ಷಕರಿಗೆ ಕನ್ಕೊಂಡು ಹೋದರೆ, ನಾನು ಸತ್ಯನಾರಾಯಣ ಸರ್ ಹೇಳಿಬಿಟ್ಟಿದ್ದೀನಿ, ಇನ್ನು 2 ವರ್ಷ ಸ್ವಾಮಿ ಆಮೇಲೆ ನಿಮ್ಮ ಮೊಬೈಲ್ ಇಟ್ಕೋಬೇಡಿ, ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಮೊಬೈಲ್ ಇಟ್ಕೊಂಡ್ರೆ ಪ್ರತಿ ವರ್ಷ 4 ಜನ ಸ್ನೇಹಿತರನ್ನ ಕಳ್ಕೊತೀರಿ ಅಂತ ಹೇಳಿದ್ದೇನೆ ಅವ್ರಿಗೆ. ಯಾಕಂದರೆ ಸೀಟ್ ಕೊಡಿ ಅಂತ ಕಾಡ್ತಾರೆ ಜನ, ಅವರಿಗೆ ಇಲ್ಲ ಅನ್ನೋಕ್ಕಾಗಲ್ಲ. ಆಗದೆ ಹೋದಾಗ ಫ್ರೆಂಡ್ಸ್ ಕಳ್ಕೊಂಡು, ನಾನು ಭಾಳ ಅಭ್ಯಾಸ ಆಗೋಗಿದೆ ಫ್ರೆಂಡ್ಸ್ ಕಳ್ಕೊಂಡು ನನಗೆ, ಸೀಟ್ ಕೊಡಿಸಿ ಅಂತಾರೆ. ಇಲ್ಲ ಅಂದರೆ ಏನು ಮಾಡೋದು, ಏನು ರೀ ನೀವೇ ಕೊಡಿಸಲ್ವಾ, ಅಲ್ಲೇ ಇದ್ದೀರಂತೆ ನೀವು, ಕೊಡಿಸಲ್ವಾ ಅಂತಾರೆ. ಅದರಿಂದ ಆ ಥರದ ಒತ್ತಡ ಸೃಷ್ಟಿ ಖಂಡಿತ ಈ ಶಾಲೆಯಲ್ಲಿ ಆಗ್ತದೆ. ಮಾತನ್ನು ಹೇಳಬೇಕು, ಒಂದು ಕೊನೆ ಮಾತು ಹೇಳಬೇಕು ನಾನು, ನಾವೇನು ಮಾಡಬೇಕೀಗ ಪಾಲಕರು? ಶಿಕ್ಷಕರ ಬಗ್ಗೆ ಹೇಳಿದೆ ನಾನು, ಶಿಕ್ಷಕರು ಹೇಗೆ ಪಾಠ ಮಾಡ್ತಾರೆ, ಅವರು ತರಬೇತಿ ಕೊಡೋದಾಗಲಿ, ಕ್ಲಾಸ್ ರೂಮಲ್ಲಿ ಪಾಠ ಮಾಡೋದು ಹೇಗೆ, ಮಕ್ಕಳನ್ನ ಪ್ರೀತಿಯನ್ನು ನೋಡ್ಕೊಳ್ಳೋದು ಹೇಗೆ, ವಿಷಯ ಕಲಿಸೋದು ಹೇಗೆ, ಇದೆಲ್ಲವನ್ನು ನಾವು ತಯಾರು ಮಾಡ್ತೀವಿ. ನೀವು ಗಮನಿಸಿದ್ದೀರಿ ಶಾಲೆ ಬಿಲ್ಡಿಂಗಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಕಂಡಿದ್ದೀರಾ? ಒಂದು 6 ತಿಂಗಳೊಳಗೆ ನಾರಾಯಣ ಅವರಿಗೆ ನಾವು ಖುಷಿಯ ಚಪ್ಪಾಳೆ ಹೊಡಿಬೇಕು. ನಾವು ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ? ಈಗ ನಾವು ಗಮನಿಸಿದ್ದೀರಿ, ಪ್ರತಿಯೊಂದು ಕ್ಲಾಸ್ ರೂಮ್ ಮುಂದೆ ಒಂದು ಬೋರ್ಡ್ ಇದೆ, ಗಮನಿಸಿದ್ದೀರಾ? ಪ್ರತಿಯೊಂದು ಕ್ಲಾಸಿಗೊಂದು ಹೆಸರಿದೆ, ಇದನ್ನು ರೂಮ್ 1, 2, 3, 4 ಅಂತ ಜೈಲಲ್ಲಿ ಕೈದಿಗಳು ಬರ್ದಂಗೆ ಬರ್ಕೊಳ್ಳೋದು, ಅದು ಬೇಡ ಅಂಥೇಳಿ ಪ್ರತಿಯೊಂದು ರೂಮಿಗೊಂದು ಹೆಸರು ಕೊಟ್ಟಿದ್ದೀವಿ ನಾವು. ಟ್ಯಾಗೋರ್ ಹಾಲ್, ಮದರ್ ಥೆರೇಸಾ ಹಾಲ್, ಸುಭಾಷ್ ಚಂದ್ರ ಬೋಸ್ ಹಾಲ್, ಅಲ್ಲಿ ಕಾಣುತ್ತೆ, ತಾವು ನೋಡಿರಬೇಕು. ಯಾಕೆ ಗೊತ್ತಾ ಮಾಡಿದ್ದು ಅದನ್ನು? ಕ್ಲಾಸ್ನೊಳಗೆ ಆಗ್ತಿರೋದು ಮಾತ್ರ ಶಿಕ್ಷಣ ಅಲ್ಲ, ಕಾರಿಡಾರಲ್ಲಿ ಅಡ್ಡಾಡುವಾಗೂ ಶಿಕ್ಷಣ ಆಗಬೇಕು. ಮಕ್ಕಳು ಹೋಗ್ತಿರ್ಬೇಕಾದ್ರೆ ಬೋರ್ಡ್ ನೋಡ್ತಾರೆ, ಅಲ್ಲೊಂದು ಪಿಕ್ಚರ್ ಇದೆ, ಓ ಮದರ್ ಥೆರೇಸಾ ಫೋಟೋಗ್ರಾಫ್ ಇದೆ, ಅವ್ರ ಬಗ್ಗೆ ಸಣ್ಣ ಜೀವನ ಚರಿತ್ರೆ ಇದೆ ಅಲ್ಲಿ. ದಿನ ಮಕ್ಕಳು ನೋಡಿ ನೋಡಿ ಗೊತ್ತಿಲ್ಲದಂಗೆ ಎಲ್ಲ ಮಹಾತ್ಮರ ಬಗ್ಗೆ ತಮ್ಮ ಅವ್ರ ಜೀವನ ತಿಳ್ಕೊತಾರೆ. ಕಲಿಬೇಕು. ಮತ್ತು ಅವ್ರು ಹೇಳಬೇಕು, ನನ್ನ ರೂಮ್ ಪಟೇಲ್ ಹಾಲ್, ಮೈನಿ ಸುಭಾಷ್ ಚಂದ್ರ ಬೋಸ್ ಹಾಲ್, ರೂಮ್ 4 ಅನ್ನೋದಕ್ಕಿಂತ ಸುಭಾಷ್ ಚಂದ್ರ ಬೋಸ್ ಹಾಲ್ ಅನ್ನಬೇಕು.
ಹೀಗಾಗಬೇಕು ಅಂತ ಉದ್ದೇಶ ಎಷ್ಟೇನೆ, ಪ್ರತಿಯೊಂದು ಘಟನೆ ಕೂಡ ಶಿಕ್ಷಣ ಆಗಬೇಕು ಶಾಲೆಯಲ್ಲಿ ಅಂತ. ಇದೊಂದು ಮಾತು ನಿಮಗೆ ಹೇಳಬೇಕು, ನಾ ಶಿಕ್ಷಕರ ಬಗ್ಗೆ ಹೇಳಿದೆ, ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದೆ, ಬಿಲ್ಡಿಂಗ್ ಬಗ್ಗೆ ಹೇಳಿದೆ, ತಮ್ಮ ಬಗ್ಗೆ ಒಂದು ಹೇಳಬೇಕಲ್ಲ, ತಾವು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ. ಬಹಳ ಮುಖ್ಯ, ಮಕ್ಕಳನ್ನ ತುಂಬ ಪ್ರೀತಿ ಮಾಡಿ ಬೆಳೆಸ್ತೀವಿ ನಾವು. ಈಗ ಮಕ್ಕಳನ್ನ ಬೆಳೆಸೋ ಸುಲಭ ಇಲ್ಲ ಅಲ್ವಾ? ನೀವು ನಿಮ್ಮ ತಂದೆ ತಾಯಿನ ಕೇಳಿ ನೋಡಿ, ನಮ್ಮನ್ನು ಹೆಂಗೆ ಬೆಳೆಸಿದ್ರಿ ನೀವು ಅಂತ. ಏನು ಗೊತ್ತೇ ಆಗಲಿಲ್ಲಪ್ಪ, ಹೆಂಗೋ ಬೆಳೆದ್ಬಿಟ್ರಿ ನೀವು ಅಂತಾರವ್ರು. ಆದರೆ ಈಗ ಮಕ್ಕಳನ್ನ ಬೆಳೆಸೋದು ಬಹಳ ಕಷ್ಟ ಇದೆ. ಒಂದು ಮಾತು ಹೇಳಿದರೆ ಹೆಚ್ಚು, ಒಂದು ಮಾತು ಹೇಳದಿದ್ದರೆ ಏನಾಗತ್ತೋ ಅಂತ ಚಿಂತೆ. ಅಪ್ಪ ಅಮ್ಮ ಕೂಡ ಮಕ್ಕಳಿಗೆ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಈಗ. ಹಾಗಿದ್ದಾಗ ಮಕ್ಕಳನ್ನ ಬೆಳೆಸೋದು ಹೇಗೆ? ಮಕ್ಕಳು ಮೌಲ್ಯದಿಂದ ಇರಬೇಕು ಅಂತೀವಲ್ಲ, ಹೇಗೆ ಬೆಳೆಸ್ಬೇಕು ನಾವು? ಅದಕ್ಕೊಂದು ಸಣ್ಣ ಪ್ರಯೋಗ ಮಾಡ್ತೀವಿ. ಮೀನ್ ವ್ಯಾಲಿ ಇನ್ನೊಬ್ಬರು ಪರಿಚಯ ಮಾಡಬೇಕು ನಿಮಗೆ ಇಲ್ಲಿ. ಇನ್ನೊಂದು ಮಹೇಶ್ ಮೆಮೋರಿಯಲ್ ಕೇಂದ್ರೀಯ ವಿದ್ಯಾಶಾಲಾ ಅಂತಿದೆ, ಅದರ ಅಧ್ಯಕ್ಷರು ಬಂದಿದ್ದಾರೆ, ಪ್ರೊಫೆಸರ್ ಮಣ್ಣೂರವರು, ಆ ಶಾಲೆಯ ಅಧ್ಯಕ್ಷರವರು. ಅವರು ಮತ್ತು ಸತ್ಯನಾರಾಯಣ ಅವರು ಜೊತೆಗೆ ಕೆಲಸ ಮಾಡಿದವರು ಎನ್ ಸಿ ಸಿಯಲ್ಲಿ. ಅವರು ಶ್ರೀಮತಿಯವರು ಬಂದಿದ್ದಾರೆ, ಅವರು ಕಾರ್ಯದರ್ಶಿ ಆಗಿದ್ದವರು ಆ ಸಂಸ್ಥೆಗೆ. ಇದು ನನಗೆ ಪ್ರೀತಿ ಆಗುವಂಥದ್ದು. ಬೇರೆ ಸಂಸ್ಥೆ ಪ್ರಿನ್ಸಿಪಾಲರು ಇಲ್ಲಿ ಪವನ್ ಕುಮಾರ್ ಬಂದಿದ್ದಾರೆ. ಪವನ್ ಕುಮಾರ್ ಆ ಮಹೇಶ್ ಮೆಮೋರಿಯಲ್ ಶಾಲೆ ಸ್ಕೂಲ್ ಪ್ರಿನ್ಸಿಪಾಲ್ರವರು, ಸಿ ಬಿ ಎಸ್ ಸಿ ಸ್ಕೂಲ್ ಪ್ರಿನ್ಸಿಪಾಲ್ರವರು. ಇದು ಸಂತೋಷ ಆಗಲ್ವಾ? ಯಾವುದೋ ಮತ್ತೊಂದು ಶಾಲೆ ವಾರ್ಷಿಕೋತ್ಸವಕ್ಕೆ ಇನ್ನೊಂದು ಶಾಲೆ ಪ್ರಿನ್ಸಿಪಾಲ್ರು ಅಧ್ಯಕ್ಷರು ಬರ್ತಾರೆ ಅಂತ ಈ ಪ್ರೀತಿಯಿಂದ ಕಟ್ಕೋಬೇಕ್ರಿ ಸಂಸ್ಥೆಗಳನ್ನು ನಾವು ಕಟ್ಟಿದರೆ. ಥ್ಯಾಂಕ್ ಯು ಸರ್, ಬಂದದಕ್ಕೆ ಸಂತೋಷ ಆಯಿತು. ಥ್ಯಾಂಕ್ ಯು ಪವನ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಈಗ ನಾವು ಮಕ್ಕಳನ್ನ ಬೆಳೆಸೋ ಬಗ್ಗೆ ಹೇಳಿದ್ನಲ್ಲ ಕಡೆ ಮಾತು, ಅವ್ರು ಸರಿಯಾದ ದಾರಿಗೆ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು? ನೀವು ಕೂಡಿಸಿ ಬುದ್ಧಿ ಹೇಳಿದ್ರೆ ಆಗಲ್ಲ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ, ನನಗೆ ಭಾಳ ಇಂಟ್ರೆಸ್ಟ್ ಇದೆ ಪ್ರಯೋಗ, ಅದು ಭಾಳ ಸಲ ಮಾಡಿಸಿದ್ದೀನಿ. ಮಾಡ್ಬೋದು ಒಂದು ಪ್ರಯೋಗ? ಓಕೆ, ಎಲ್ಲರೂ ಬಲಗೈ ಖಾಲಿ ಇಟ್ಕೊಳ್ಳಿ, ಬಲಗೈ ಮಾತ್ರ ಖಾಲಿ ಇರಲಿ. ವಸ್ತ್ರ ಹ್ಯಾಂಕರ್ ಚೀಫು ಬೇಡ, ಮೊಬೈಲ್ ಬೇಡ, ಮೊಬೈಲ್ ಬೇಕಾದ್ರೆ ಎಡಗೈಗೆ ಹಿಡ್ಕೊಳ್ಳಿ, ಬಲಗೈ ಖಾಲಿ ಮಾಡ್ಕೊಳ್ಳಿ. ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಬೇಕು. ಎಲ್ಲರೂ ಕೇಳಿಸುತ್ತಲ್ಲ, ಕೊನೆಗೆ ಕೇಳಿಸ್ತಾ ಇದೆಯಾ? ಕೊನೆಗೆ ಕೇಳಿಸ್ತಾ ಇದೆಯಾ ಅಲ್ಲಿ? ಹಾಂ, ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು, ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲಕ್ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನಕ್ಕೆ ಕೈ ಮುಂದೆ ತಗೊಂಡು ಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರ ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಂಬಿಡಿ ಎಲ್ಲರೂ. ನಾನು ಏನು ಹೇಳಿದ್ದೆ ನಿಮಗೆ, ಎಡೆ ಕೆನ್ನೆ ಮೇಲೆ ಎಂದಿದ್ದೆ. ಕೆನ್ನೆ ಯಾವುದು, ಗದ್ದ ಯಾವುದು ಗೊತ್ತಿಲ್ವಾ? ನಾನು ಮೇಲೆ ನಿಂತು ನಿಮ್ಮ ಕಡೆ ಮುಖ ಮಾಡಿರೋದ್ರಿಂದ ಎರಡು ಮೂರು ರಿಯಾಕ್ಷನ್ ಕಾಣಿಸ್ತಪ್ಪ. ಬಹಳಷ್ಟು ಜನ ಇಲ್ಲೇ ಇಟ್ಕೊಂಡಿದ್ರು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು ಅಲ್ವಾ. ನಾನು ನಿಮಗೆ ಮೊದಲು ಮೂರು ಸಲ ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಎಂದಿದ್ದೆ, ಮಾಡಿದ ಹಾಗೆ ಮಾಡಿ ಅಂದಿದ್ದಿಲ್ಲ. ನಾನು ಹೇಳಿದ್ದು ನಿಮಗೆ, ಈ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ನಾನು ಇಟ್ಕೊಂಡೆ, ನೀವು ತಂದು ಅಲ್ಲೇ ಇಟ್ಕೊಂಡ್ಬಿಟ್ರಿ. ಕೆಲವ್ರು ಏನು ಮಾಡಿದರು, ಎಲ್ಲ ಇವನ ಕೆನ್ನೆ ಅಂತ ಇಲ್ಲಿ ಇಟ್ಕೊತಾನೆ ಇವನು, ಹಿಂಗೆ ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರೆ ಅದೇ ಸರಿ ಇರಬೇಕು ಅಂತ ಮತ್ತೆ ಅಲ್ಲೇ ಇಟ್ಕೊಂಡ್ರು. ಇನ್ನು ಕೆಲವರು ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು, ಹಿಂಗೆ ಏನು ತೊಂದರೆ ಇಲ್ಲ. ಯಾಕಂಗಾಯ್ತು ಹೇಳಿ, ನಾನು ನಿಮಗೇನು ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿರ್ಲಿಲ್ವಾ? ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರಿ. ಯಾಕೆ? ಸಿಂಪಲ್, ಬಹಳ ಸೂಕ್ಷ್ಮ ಇದು. ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮನೆಯಲ್ಲಿದ್ದಂಥ ಯಾರೇ ಆಗಲಿ, ನೀವು ಹೇಳಿದ ಹಾಗೆ ಮಾಡ್ತಾರೆ ಅಂತ ತಲೆಯಲ್ಲಿ ಇಟ್ಕೋಬೇಡಿ. ಖಂಡಿತ ಮಾಡೋಲ್ಲ, ನೀವು ಮಾಡಿದ ಹಾಗೆ ಮಾಡ್ತಾರೆ, ಮಾಡಿದ ಹಾಗೆ ಮಾಡ್ತಾರೆ. ಅಮ್ಮ ಅಪ್ಪ ಹೇಗಿರ್ತಾರೋ ಮಕ್ಕಳು ಅವ್ರನ್ನೇ ಅನುಸರಿಸ್ತಾರೆ. ನೀವು ಮನೆಯಲ್ಲಿ ಚಿಕ್ಕ ಸಾಮಾನು ಸಿಕ್ಕಿ ಹಂಗೆ ಬಿಸಾಕ್ತಾ ಇದ್ರೆ ಆ ಮಗುವೂ ಬಿಸಾಕತ್ತೆ. ನೀವು ಡಿಸಿಪ್ಲಿನ್ಡ್ ಆಗಿದ್ದರೆ ಮಗುವೂ ಡಿಸಿಪ್ಲಿನ್ಡ್ ಆಗಿರುತ್ತೆ. ನೀವೇನಾದರೂ ಒಂದು ನಾಲ್ಕು ಪುಸ್ತಕ ಓದೋ ಅಭ್ಯಾಸ ಇಟ್ಕೊಂಡಿದ್ರೆ ಮಗುವೂ ಓದೋಕ್ಕೆ ಶುರು ಮಾಡುತ್ತೆ. ನೀವು ಮನೇಲಿ ಜೋರಾಗಿ ಕಿರ್ಚಾಡ್ತಾ ಇದ್ರೆ ಮಗುವೂ ಕಿರ್ಚಾಡೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಒಂದು ಭಾಳ ಮಾತು, ಒಳ್ಳೆ ಮಾತಿದೆ ಇಂಗ್ಲೀಷಲ್ಲಿ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಮೊದಲು ನೀವು ಹೋಗಿ ಕರಿಬೇಕು ಅದನ್ನು. ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ಒಂದೇ ಪ್ರಾರ್ಥನೆ, ನಿಮ್ಮ ಮಗು ಹೇಗೆ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆಯೋ ಆ ವಾತಾವರಣ ಮನೆಯಲ್ಲಿ ಸೃಷ್ಟಿ ಮಾಡಿ, ತಾನೇ ಆಗಿಬಿಡುತ್ತೆ ಮಗು. ಅಪ್ಪ ಬಂದು ಮಗನಿಗೆ ಹೇಳ್ತಾರೆ, ಮಗನೇ ಸುಳ್ಳು ಹೇಳಬಾರ್ದು. ಹ್ಞೂ ಅಪ್ಪ ಅಂತ. ನಾನು ಅಪ್ಪ ಟಿ ವಿ ನೋಡ್ತಾ ಇರ್ತಾರೆ,
ಮೊಬೈಲ್ ಫೋನ್ ಸಪ್ಪಳಾಯ್ತು, ತಗೊಳ್ಳೋ ಮನಸ್ಸಿಲ್ಲ ಅಪ್ಪನಿಗೆ. ಹೆಂಡತಿ ಹೇಳ್ತಾರೆ ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಿದ್ದಾರೆ ಅಂತೇಳು. ಸಾಮಾನ್ಯವಾಗಿ ಎಲ್ಲರ ಮನೇಲಿ ಆಗೋದೇ ಇದು. ಹುಡುಗ ಅಪ್ಪನ ಮುಖ ನೋಡ್ದ, ಅಪ್ಪ ಏನು ಹೇಳಿದ್ರು ಇದೇಗ ಸುಳ್ಳು ಹೇಳಬೇಡ ಅಂದಿದ್ರು. ಈಗ ತಾ ಅಷ್ಟೇ ಸುಳ್ಳಲ್ಲ, ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾ ಇದ್ದಾರೆ. ಈಗ ಇದೇ ರೀತಿ ಒಂದು ನಾಲ್ಕೈದು ಸಲ ಆದರೆ ಏನಾಗುತ್ತೆ ಅಂದರೆ ಹುಡುಗನ ಖಾತ್ರಿ ಆಗುತ್ತೆ ಮೊಬೈಲಲ್ಲಿ ಸುಳ್ಳು ಹೇಳಿದ್ರೆ ಏನು ತಪ್ಪಲ್ಲ ಅಂತ. ಅವನು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮುಗಿಸಿ ಕಾಲೇಜಿಗೆ ಬರ್ತಾನೆ, ಮೊಬೈಲ್ ಕೊಡಿಸ್ತೀರಿ ಅವನಿಗೊಂದು. ಅವನು ಕ್ಲಾಸ್ ತಪ್ಪಿಸಿ ಎಲ್ಲೋ ಹೊರಗೆ ಅಡ್ಡಾಡ್ತಾ ಇರ್ತಾನೆ, ನೀವು ಫೋನ್ ಮಾಡ್ತೀರಿ ಎಲ್ಲಿದ್ದೀಯೋ ಮಗನೇ ಅಂತ ಕೇಳ್ತೀರಿ. ಅವನ ಫೋನ್ ಮುಚ್ಚಿಬಿಟ್ಟು ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನ ಸುಳ್ಳು ಹೇಳೋಕೆ ಕಲಿಸಿದವ್ರು ಯಾರು? ನಾವೇ ತಾನೇ. ಅದಕ್ಕೆ ನಿಮ್ಮಲ್ಲಿ ಒಂದೇ ಪ್ರಾರ್ಥನೆ, ನಿಮ್ಮ ಮನೆಯಲ್ಲಿ ನೀವು ಶಿಸ್ತಾಗಿದ್ದರೆ ಮಕ್ಕಳು ಶಿಸ್ತು ಕಲ್ಕೋತಾರೆ. ಮನೆಯಲ್ಲಿ ನಾನು ವ್ಯವಸ್ಥಿತವಾಗಿ ನಡ್ಕೊಳ್ತಾ ಇದ್ದರೆ, ಪ್ರೀತಿಯಿಂದ ನಡೆಸ್ಕೋತಾ ಇದ್ದರೆ ಮಕ್ಕಳು ಪ್ರೀತಿ ಅಂತಃಕರಣ ಅರ್ಥ ಆಗುತ್ತೆ. ನಿಮ್ಮಲ್ಲಿ ಒಂದೇ ಪ್ರಾರ್ಥನೆ, ನೀವು ಮಕ್ಕಳು ಹೇಗೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರೋ ಅಂಥ ವಾತಾವರಣ ಸೃಷ್ಟಿ ಮಾಡಿ ಸಾಕು. ಇನ್ನೊಂದು ಕಡೆ ಮಾತು, ಮಕ್ಕಳಿಗೆ ದೇವರಲ್ಲಿ ನಂಬಿಕೆ ಕೊಡಿ. ಮಕ್ಕಳಲ್ಲಿ ದೇವ್ರ ಬಗ್ಗೆ ನಂಬಿಕೆ ಕೊಡಿ. ನಿಮ್ಮಲ್ಲಿ ಕೆಲವರು ನಂಬಲಿಕ್ಕಿಲ್ಲ, ಅಯ್ಯೋ ದೇವರು ಎಲ್ಲಿದ್ದಾನೆ ಅನ್ಬೇಡಿ. ದೇವರು ಅಂದರೆ ನನಗೆ ಎಷ್ಟು ಕೈ ಎಷ್ಟು ಕಾಲು ನನಗೆ ಗೊತ್ತಿಲ್ಲ. ನಮ್ಮನ್ನೆಲ್ಲ ಮೀರಿದಂಥ ಒಂದು ಶಕ್ತಿ ಇದೆ ಮೇಲೆ ಅಂತ ತಿಳ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಆ ಮೇಲೆ ಒಂದು ಶಕ್ತಿ ಇದೆ ಅಂದ್ಕೊಂಡಾಗ ನನಗೆ ಅಹಂಕಾರ ಬರೋಲ್ಲ ಮೊದಲೇದು. ಎರಡನೇದು, ನಾನು ಕಷ್ಟದಲ್ಲಿದ್ದಾಗ ಮೊಳಕಾಲು ಊರಿ ಕೂತಾಗ ಆ ಶಕ್ತಿ ನನ್ನ ಪಾರ್ ಮಾಡ್ತದೆ ಅಂತ ಧೈರ್ಯ ಬರುತ್ತೆ. ಎರಡಕ್ಕೋಸ್ಕರ ಮಾಡಬೇಕು. ನಾನು ಒಂದು ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ, ನನಗೆ ಅತ್ಯಂತ ಪ್ರಿಯವಾದ ಘಟನೆ ಅದು. ಹೇಳೋ ವಿಚಾರ ಇರಲಿಲ್ಲ, ತಕ್ಷಣ ಬಂದ್ಬಿಡ್ತು ತಲೆಗೆ. ಇದು ಭಾಳ ಕಡೆ ಕೇಳಿದ್ದಾರೆ ಜನ, ಭಾಳ ಮೆಚ್ಚಿಕೊಂಡಿದ್ದಾರೆ. ನೀವು ಕೇಳಿದರೆ ಇನ್ನೊಮ್ಮೆ ಕೇಳಿದರೆ ತೊಂದರೆ ಇಲ್ಲ, ಕೇಳದೆ ಹೋದರೆ ಒಂದು ಅಪರೂಪದ ಘಟನೆ ಇದು. ನಾನು ವರ್ಷಕ್ಕೊಂದು ಮೂರ್ನಾಲ್ಕು ಸಲ ಗುಜರಾತಿಗೆ ಹೋಗಬೇಕಾಗತ್ತೆ. ಇದಾದದ ಘಟನೆ ಗುಜರಾತಲ್ಲಿ. ನಾನು ಜಾನವರಿ 1, 2009 ಹೊಸ ವರ್ಷದ ದಿವಸ ಬರೋಡಾದಲ್ಲಿದ್ದೆ. ಆ ಬರೋಡಾಕ್ಕೆ ಹೋದಾಗ ಒಂದು ಹೋಟೆಲಲ್ಲಿ ಇಳ್ಕೊಂಡಿದ್ದೆ. ಸಾಯಂಕಾಲ ಸುಮಾರು 6:30 ನಾನು ನೋಡೋದಕ್ಕೆ ಒಬ್ಬರು ಡಾಕ್ಟರ್ ಬಂದರು. ಆ ಡಾಕ್ಟರ್ ಹೆಸರು ಶೈಲೇಶ್ ಮೆಹ್ತಾ ಅಂತ. ಆತ ಹೃದಯ ತಜ್ಞ, ವೆರಿ ಫೇಮಸ್ ಡಾಕ್ಟರ್. ನಮ್ಮಲ್ಲಿ ಹೇಗೆ ದೇವಿ ಶೆಟ್ಟಿಯವರು ದೊಡ್ಡ ಹೆಸರು ಮಾಡಿದ್ದಾರೋ ಹಾಗೆ ಅವ್ರು ಗುಜರಾತಲ್ಲಿ ಭಾಳ ದೊಡ್ಡ ಹೆಸರು. ಅಹಮದಾಬಾದಲ್ಲಿ, ಬರೋಡಾದಲ್ಲಿ, ರಾಜ್ಕೋಟದಲ್ಲಿ ಅವ್ರ ಆಸ್ಪತ್ರೆ ಇದ್ದಾವೆ. ಅವ್ರ ಕೈ ಕೆಳಗೆ 100 ಜನ ಡಾಕ್ಟರ್ ಕೆಲಸ ಮಾಡ್ತಾರೆ, 100 ಜನ. ಅವನಿಗೆ 69 ವರ್ಷ ವಯಸ್ಸು ಅವಾಗ ಡಾಕ್ಟರಿಗೆ. ಆವಾಗ ಆತ ಎಷ್ಟು ಪ್ರಸಿದ್ಧ ಆಗಿದ್ದ ಅಂದರೆ ಜನ ಹೇಳೋರು ಡಾಕ್ಟರ್ ಮೆಹ್ತಾ ಮುಟ್ಟಿದ್ರೆ ಆರಾಮಾಗಿಬಿಡ್ತದೆ. ನಾವನ್ನಲ್ವಾ ದೇವ್ರು ಅನ್ನಲ್ವಾ, ಕೈಗುಣ ಅಂತೀವಿ, ದೇವರು ಅಂತೀವಿ. ಡಾಕ್ಟರ್ ಮೆಹ್ತಾ ಮುಟ್ಟಿದ್ರೆ ಆರಾಮಾಗಿಬಿಡ್ತದೆ ಅಂತ ನಂಬಿಕೆ ಜನಕ್ಕೆ. ಆತ ನನ್ನ ಸ್ನೇಹಿತರಾದ್ರಿಂದ ನಾನು ನೋಡೋಕೆ ಬಂದಿದ್ರು. ನನ್ನ ಹೋಟೆಲಲ್ಲಿ ಹಿಂಗೆ ಬಾಲ್ಕನಿಯಲ್ಲಿ ಕೂತು ಮಾತಾಡ್ತಾ ಇದ್ವಿ. ಊಟಕ್ಕಿನ್ನೂ ಟೈಮ್ ಇತ್ತು ರಾತ್ರಿ. ಅವ್ರು ಹೇಳಿದರು ಒಂದು ಘಟನೆ ಆಯಿತು ಸರ್ ಇತ್ತೀಚೆಗೆ, ನನ್ನ ಮನಸ್ಸು ಭಾಳ ಕಲಕ್ಕೆ ಹೋಗಿದೆ ಅಂದರು. ಏನಾಯಿತು? December 3 ನಾನು ನೋಡೋದಕ್ಕೆ ಒಂದು ದಂಪತಿಗಳು ಬಂದರು, ಸಣ್ಣ ವಯಸ್ಸಿನ ಗಂಡ ಹೆಂಡತಿ ಬಂದರು. ಅವನ ಪುಟ್ಟ ಮಗು ಇದೆ, 5.5-6 ವರ್ಷದ ಹುಡುಗಿ. ಆ ಹುಡುಗಿಗೆ ಹೃದಯದ ರೋಗ ಇದೆ. ಮೊದಲೆಲ್ಲ ಟೆಸ್ಟ್ ಮಾಡಿಸಿದ್ದಾರೆ, ರಿಪೋರ್ಟ್ ಎಲ್ಲ ರೆಡಿ ಇದೆ. ಮೆಹ್ತಾ ನೋಡಿದ್ರು ರಿಪೋರ್ಟು, ಫೇಮಸ್ ಡಾಕ್ಟರ್. ಒಂದು ಕ್ಷಣದಲ್ಲಿ ಗೊತ್ತಾಯ್ತು ಆತನಿಗೆ ಇದು ಕೇಸ್ ಸರಿ ಇಲ್ಲ. ಅವನು ಹೇಳಿದ ಕೇಸ್ ಈಸ್ ಬ್ಯಾಡ್. ಯಾಕೆ ಮೊದಲು ಬರಲಿಲ್ಲ, ತಡ ಯಾಕೆ ಮಾಡಿದಿರಿ ಅಂತ ಕೇಳಿದ. ಆಳೋಕೆ ಶುರು ಮಾಡಿದರು ಅಪ್ಪ ಅಮ್ಮ. ಅತ್ತ ಹೇಳಿದರು ಇಲ್ಲ ಸರ್, ನಾವು ಊರಲ್ಲಿ ಹಳ್ಳಿಯಲ್ಲಿ ಇದ್ವಿ, ಡಾಕ್ಟರ್ ಕಮ್ಮಿ ಆಗ್ತದೆ, ಔಷಧಿ ಕೊಡಿ ಔಷಧಿ ಕೊಟ್ಟಿ ಅಂದರು. ಈಗ 6 ಹೇಳ್ತಿದ್ದಾರೆ ಮಗು ಬದುಕಲ್ಲ, ಶೈಲೇಶ್ ಮೆಹ್ತಾ ಕಡೆ ಕರ್ಕೊಂಡು ಹೋಗಿ ಅಂತ. ಅದಕ್ಕೆ ಬಂದಿದ್ದೀವಿ ಸರ್. ಮೆಹ್ತಾ ಹೇಳ್ದೆ ನಾನು ಸುಳ್ಳು ಹೇಳೋಲ್ಲ ನಿಮಗೆ, ಸತ್ಯ ಹೇಳಬೇಕು, ಪರಿಸ್ಥಿತಿ ಸರಿ ಇಲ್ಲ. ಈಗ ಎರಡೇ ಹಾದಿ ಇರೋದು ನಿಮಗೆ. ಒಂದು, ತಕ್ಷಣ ಆಪರೇಷನ್ ಮಾಡಬೇಕು. ತಕ್ಷಣ ಆಪರೇಷನ್ ಮಾಡಿದ್ರು ಕೂಡ ಮಗು ಬದುಕಿ ಉಳಿಯುವಂಥ ಚಾನ್ಸ್ 30% ಮಾತ್ರ. 70% ಮಗು ಆಪರೇಷನ್ ಟೇಬಲ್ ಮೇಲೆ ಸತ್ತು ಹೋಗ್ತದೆ. ಮಾಡದಿದ್ದರೆ ಏನಾಗುತ್ತೆ ಆಪರೇಷನು? ಮಗು 6 ಬದುಕಲ್ಲ. ಏನು ಮಾಡ್ತೀರಿ? ಗಂಡ ಹೆಂಡತಿ ಹತ್ರು ಇಲ್ಲ ಸರ್, ಅದೇನೋ 30% ಚಾನ್ಸ್ ಇದೆ ಅಂದ್ರಲ್ಲ ಸರ್, ಆಪರೇಷನ್ ಮಾಡಿಬಿಡಿ ಸರ್, ನಮ್ಮ ದೇವರಲ್ಲಿ ನಂಬಿಕೆ ಇದೆ, ಮಗು ಹೇಗೂ ಬದುಕೊಳ್ಳುತ್ತೆ ಸರ್. ಅಡ್ಮಿಟ್ ಮಾಡಿದರು. 2 ರಕ್ತ ಪರೀಕ್ಷೆ ಎಲ್ಲ ಮಾಡಬೇಕಲ್ಲ. ಅಮ್ಮ ಮಗಳ ಜೊತೆಗಿದ್ದಾಳೆ ಆಸ್ಪತ್ರೆಯಲ್ಲಿ. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು ಸ್ವಾಮಿ ಅದು. ಅಮ್ಮ ಮಗು ಜೊಡೆ ಇದ್ದಾಳೆ. ದಿನ ಸಾಯಂಕಾಲ ಪೂಜೆ ಮಾಡಿ ಆ ಮಗು ಹಣೆಗೆ ಕುಂಕುಮನೋ ವಿಭೂತಿನೋ ಹಚ್ಚಿ, ಅಮ್ಮ ನಿನ್ನ ಹೃದಯದಲ್ಲಿ ದೇವರಿದ್ದಾನೆ, ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ರಮ್ಮ.
ಮೂರನೇ ದಿವಸ ಆಪರೇಷನ್ ಟೇಬಲ್ಗೆ ಕರ್ಕೊಂಬಂದ್ರೆ ಮಗುನ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತಿದ್ದ, ಆಪರೇಷನ್ ಟೇಬಲ್ ಮೇಲೆ ಪುಟ್ಟ ಮಗು, 5.5-6 ವರ್ಷ ಮಗು ಮಲ್ಕೊಂಡಿದೆ. ಸುತ್ತಲೂ ಒಂದಿಷ್ಟು ನರ್ಸಸ್ಸು ಡಾಕ್ಟರ್ಸ್ ಸೇರ್ಕೊಂಡಿದ್ದಾರೆ. ಕೊನೆಗೆ ಶೈಲೇಶ್ ಮೆಹ್ತಾ ಒಳಗಡೆ ಹೋದರು, ಆ ಕ್ಯಾಪು ಮಾಸ್ಕು ಗ್ಲೌಸು ಆ ಗೌನ್ ಹಾಕ್ಕೊಂಡು ಒಳಗಡೆ ಹೋದರು. ಆ ಮಗು ನೋಡಿದ ತಕ್ಷಣ ಕರಳು ಚುರುಕಂತವ್ರದ್ದು, ಈ ಮಗು ಬದುಕಿದೆ, ಈಗ ಆಪರೇಷನ್ ಆದರೆ ಬದುಕೋ ಚಾನ್ಸ್ ಎಷ್ಟಿದೆ? 30% ಮಾತ್ರ, 70% ಸತ್ಯ ಹೋಗ್ತದೆ ಮಗು. ಈ ಬದುಕಿದೆಯಲ್ಲಪ್ಪ, ಏನಾಗ್ತದೋ ಗೊತ್ತಿಲ್ಲ, ಅದಕ್ಕೆ ಉತ್ತೇಜನ ಕೊಡಬೇಕು ಅಂತ ಅದ್ರ ತಲೆ ಎತ್ತಿ ಮುಟ್ಬಿಟ್ಟು, ಚಿಂತೆ ಮಾಡಬೇಡ ಮಗು, ಆರಾಮಾಗ್ತೀಯ ನೀನು ಅಂದರು. ಆ ಮಗು ತಲೆ ಎತ್ತಿ ಡಾಕ್ಟರ್ ನೋಡಿ, ಚಿಂತೆ ಇಲ್ಲ ಸರ್, ನನಗೊಂದು ಪ್ರಶ್ನೆ ಇದೆ ಅಂತ. ಪ್ರಶ್ನೆನಾ? ಏನು ಪ್ರಶ್ನೆ ನಿಂದು ಅಂತ ಕೇಳಿದ ಮೆಹ್ತಾ. ಆ ಹುಡುಗಿ ಹೇಳ್ತು, ಆಸ್ಪತ್ರೆಯಲ್ಲಿ ಎಲ್ಲರೂ ಹೇಳ್ತಾರೆ ನನಗೆ, ತೆರೆದ ಹೃದಯ ಚಿಕಿತ್ಸೆ ಆಗಬೇಕು, ಓಪನ್ ಹಾರ್ಟ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಅಂತಾರೆ. ಒಂದೊಂದು ಹೃದಯ ಪೂರ್ತಿ ಹೊರಗೆ ತೆಗೆದು ಬಿಡ್ತೀರಾ ಸರ್ ಅಂತ ಕೇಳ್ತ ಮಗು. ಚಿಂತೆ ಮಾಡಬೇಡಮ್ಮ, ನಿನಗೆ ನೋವೇ ಗೊತ್ತಾಗಲ್ಲ ಅಂದರು ಡಾಕ್ಟ್ರು. ಚಿಂತೆ ಇಲ್ಲ ಡಾಕ್ಟ್ರೆ, ನನ್ನ ಪ್ರಶ್ನೆ ಬೇರೆ ಇದೆ. ಏನೇನು ಪ್ರಶ್ನೆ? ನಮ್ಮಮ್ಮ ದಿನ ನನಗೆ ಸಾಯಂಕಾಲ ಪೂಜೆ ಮಾಡಿ ಹಣೆಗೆ ಕುಂಕುಮ ಹಚ್ಚುವಾಗ ಹೇಳ್ತಾಳೆ, ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತಾಳೆ. ಅದಕ್ಕೆ ನಾನು ಹೃದಯ ಕೊರೆದಾಗ ಒಳಗಡೆ ಭಗವಂತ ಇದ್ದಾನ ನೋಡಿಬಿಡ್ತೀರ ಡಾಕ್ಟ್ರೆ? ನೋಡಿ ಇದ್ರೆ ಅವನು ಹ್ಯಾಂಗೆ ಕಾಣಿಸ್ತಾನೆ ಅಂತ ಹೇಳ್ತೀರಾ ನನಗೆ ಅಂತ ಕೇಳಿದ್ರಂತೆ. ಈ ಡಾಕ್ಟ್ರಿಗೆ ಏನು ಹೇಳಬೇಕು ಅಂತ ತೋಚಲಿಲ್ಲ. ಆಯ್ತಮ್ಮ ಆಯ್ತಮ್ಮ ಅಂದರು, ಆಪರೇಷನ್ ಶುರು ಮಾಡಿದರು. ಸ್ನೇಹಿತರೆ, ನಾನು ಹೇಳೋದನ್ನು ಎಕ್ಸಾಗರೇಷನ್ ಅಲ್ಲ, ನನಗೆ ಆದದ್ದಿದು. ಮುಂದೆ ಕುಳಿತಿದ್ದಾರೆ ಡಾಕ್ಟರ್, ಹೇಳ್ತಾ ಇದ್ದಾರೆ ಏನಾಯಿತು ಅಂತ. ಆತ ಭಾವನಾಜೀವಿ ಅಲ್ಲ, ದಿನಕ್ಕೆ 10 ಹಾರ್ಟ್ ಕತ್ತರಿಸುವಂಥ ಮನುಷ್ಯ ಆತ. ಅವನು ಹೇಳ್ತಾ ಹೇಳ್ತಾ ಮಗು ಥರ ಅಳ್ತಾ ಇದ್ದಾರೆ ನನ್ನ ಮುಂದೆ ಮೆಹ್ತಾ. ಅವ್ರು ಹೇಳ್ತಾ ಇದ್ರು, ಆಪರೇಷನ್ ಮಾಡಿದ್ವಿ, 45 ನಿಮಿಷ ಆಯಿತು, ಹಾರ್ಟ್ ಲಂಗ್ ಮಷಿನ್ ಆನ್ ಇದೆ, ಎಲ್ಲ ಇದೆ, ಆದರೆ ಹೃದಯದಲ್ಲಿ ರಕ್ತನೇ ಬರ್ತಾ ಇಲ್ಲ. ಮಗು ಹೃದಯದಲ್ಲಿ ಒಂದು ಹನಿ ರಕ್ತ ಬರ್ತಾ ಇಲ್ಲ, ಹೃದಯ ಸಣ್ಣದಾಗ್ತಾ ಇದೆ, ಆಕುಂಚನ ಆಗ್ತಾ ಇದೆ, ಆಕುಂಚನ ಆಗ್ತಾ ಇದೆ, ಪಲ್ಸ್ ರೇಟ್ ಕಮ್ಮಿ ಆಗ್ತಾ ಆಗ್ತಾ 0 ಬಂದ್ಬಿಡ್ತು. ಛೇ, ಮಗು ಹೋಯ್ತು, ಬದುಕಲ್ಲ, ದುಃಖ ಆಯ್ತು ಅವನಿಗೆ. ಆಯ್ತಪ್ಪ, ಏನು ಮಾಡೋಕ್ಕಾಗಲ್ಲ, ಮಗು ಬದುಕಲಿಲ್ಲ, ರಕ್ತನೇ ಬರಲಿಲ್ಲ, ಹೃದಯದಲ್ಲಿ ಏನು ಮಾಡೋಕ್ಕಾಗ್ತದೆ ಅಂತ ಹೇಳಿ ಪಕ್ಕದಲ್ಲಿದ್ದಂಥ ನರ್ಸ್ಗೆ ಹೇಳಿದರು, ಆಯಿತು ದೇಹಕ್ಕೆ ಹೊಲಿಗೆ ಹಾಕಿ ಎಲ್ಲ ಮಷಿನ್ ತೆಗೆದುಬಿಡಿ, ಮಗು ಕೊಟ್ಬಿಡಿ, ದೇಹ ಅಪ್ಪ ಅಮ್ಮನಿಗೆ ಕೊಟ್ಬಿಡಿ ಅಂದ. ಅಂದ್ಬಿಟ್ಟು ತನ್ನ ಕೈ ನೋಡಿಕೊಂಡ್ರು, ಕೈಯೆಲ್ಲ ರಕ್ತ ಆಗಿತ್ತಲ್ಲ, ಅದು ಏನು ಅನ್ನಿಸ್ತು ಆ ಮನುಷ್ಯ ಡಾಕ್ಟ್ರಿಗೆ ಕೈಯಲ್ಲಿ ರಕ್ತ ನೋಡಿದ ತಕ್ಷಣ. ಆ ಹುಡುಗಿ ಧ್ವನಿ ಕಿವಿಗೆ ಬಂದಂಗೆ ಆಯ್ತಂತೆ, ಡಾಕ್ಟ್ರೆ ನನ್ನ ಹೃದಯ ಕೊರೆದಾಗ ಒಳಗಡೆ ದೇವರಿದ್ದ ನಾನು ನೋಡಿಬಿಡ್ತೀರಾ, ಇದ್ದರೆ ಅವನು ಹೇಗಿದ್ದಾನು ಹೇಳ್ತೀರಾ ಅಂತ ಕೇಳಿದ್ದು. ಅವನಿಗೆ ಭಾವೋದ್ವೇಗ ಆಗ್ಬಿಡ್ತು. ಆ ರಕ್ತದ ಕೈ ಹಾಗೆ ಹಿಡ್ಕೊಂಡು ಹೇಳ್ದ, ಭಗವಂತ ನೀ ಇದ್ದಿ ಅಂತ ಮಗು ನಂಬ್ಕೊಂಡಿದೆ, ತಾಯಿ ನಂಬ್ಕೊಂಡಿದ್ದಾಳೆ, ಪರಿವಾರದವ್ರು ನಂಬ್ಕೊಂಡಿದ್ದಾರೆ, ನೀ ಇರೋದೇ ನಿಜ ಆದರೆ ಮಾರಾಯ ನೀನೇ ಕಾಪಾಡು, ನನ್ನ ಕಡೆಯಿಂದ ಕಾಪಾಡೋಕ್ಕಾಗಲ್ಲ, ನನಗೆ ಗೊತ್ತಿರುವಂಥ ಜ್ಞಾನ ಕೌಶಲ್ಯ ಯಾವುದೂ ಪ್ರಯೋಜನ ಇಲ್ಲ, ನೀನೇ ಪಾರು ಮಾಡು ಅಂತ ಕೈ ಮುಗಿದ. ಕಣ್ಣೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಪಕ್ಕದಲ್ಲಿರೋ ನರ್ಸಿಗೆ ಹೇಳಿದ, ನಾನು ಕನ್ನಡಕ ತೆಗೀ, ನನಗೇನು ಕಾಣಿಸ್ತಾ ಇಲ್ಲ ಅಂತ. ಆಕೆ ಕನ್ನಡಕ ತೆಗೆದ್ರೆ ಕಣ್ಣು ಒರೆಸ್ಕೊಂಡು ಹಾಗೆ ಗೌನ್ನಿಂದ. ಅಷ್ಟೊಳಗೆ ಬಲಗಡೆ ಇದ್ದಂಥ ಡಾಕ್ಟ್ರ್ ಮೊಳಕೈಯಿಂದ ತಿವಿದ್ರಂತೆ, ಡಾಕ್ಟ್ರೇ ರಕ್ತ ಬರ್ತಾ ಇದೆ ಹೃದಯದಲ್ಲಿ ಅಂದರು. ಅವನು ಹೇಳಿದ, ನನಗೆ ಪವಾಡದಲ್ಲಿ ನಂಬಿಕೆ ಇಲ್ಲ, ಯಾವುದೋ ಒಂದು ಕ್ರಿಯೆ ಆಗಿರಬೇಕು, ನೋಡೋಣ ಇನ್ನೊಂದು ಸಲ ಪ್ರಯತ್ನ ಮಾಡೋಣ, ಮಷಿನ್ ಹಾಕಿ, ಹಾರ್ಟ್ ಲಂಗ್ ಮಷಿನ್ ಹಾಕಿ, ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಅಂತ ಹೇಳಿ ಮುಂದೆ 5 ಜನ ಡಾಕ್ಟ್ರು ಸತತವಾಗಿ 4.5 ತಾಸು ಆಪರೇಷನ್ ಮಾಡಿದ್ದಾರೆ, ಪ್ರತಿಯೊಂದು ಆರ್ಟ್ರಿ ಕ್ಲೀನ್ ಮಾಡಿದ್ದಾರೆ. ಕೊನೆಗೆ ಡಾಕ್ಟರ್ ಮೆಹ್ತಾ ಮುಖ ತುಂಬ ನಗೆ ಹರಡ್ಕೊಂಡು ಹೇಳಿದ, ಆಪರೇಷನ್ ಇಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್, ಪೂರ್ತಿ ಸಕ್ಸಸ್ಫುಲ್, ಮಗು ಆರಾಮಾಗಿದೆ, ಮಗು ಅಲ್ಲಿ ವಾರ್ಡ್ ಅಲ್ಲಿದೆ ಅಂದ್ಬಿಟ್ಟು ನನಗೆ ಹೇಳಿದ. ಆದರೆ ನಾನು ಇನ್ನೂ ಮಗುನ ನೋಡಿಲ್ಲ, ಹೋಗಿ ಅಂದ. ಯಾಕೆ ಅಂತ ಕೇಳಿದೆ, ನನಗೆ ಭಯ ಇದೆ. ಹೋದ ತಕ್ಷಣ ಮಗು ಕೇಳುತ್ತೆ, ದೇವ್ರನ್ನ ನೋಡಿದ್ರಾ ಅಂತ ಕೇಳ್ತಾಳೆ. ಏನು ಹೇಳಿ, ದೇವ್ರು ಕಾಣಿಸ್ಲಿಲ್ಲ ಅಂದರೆ ಆಕೆ ಇರುವಂಥ ನಂಬಿಕೆ ತೆಗೆದು ಹಾಕಿದಂಗೆ ಆಗತ್ತೆ, ಇದ್ದ ಅಂದರೆ ಹೇಗೆ ವರ್ಣನೆ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ನಿಮ್ಮನ್ನು ಕೇಳಿ ಭೇಟಿ ಆಗೋಣ ಅಂತ ಹೋಗೋಣ ಅಂತ ಮಾಡಿದ್ದೆ. ನಾ ಹೇಳಿದೆ, ದಯವಿಟ್ಟು ಮಗುಗೆ ಹೇಳಿ, ಅಮ್ಮ ದೇವ್ರನ್ನ ನೋಡೋ ಹವ್ಯಾಸ ಬೇಡ, ದೇವ್ರನ್ನ ಅನುಭವಿಸ್ಬೇಕು, ದೇವ್ರನ್ನ ನೋಡಬಾರ್ದು ಅನುಭವಿಸ್ಬೇಕು. ನಾವೆಲ್ಲ ಅನುಭವಿಸಿದ್ದೀವಿ, ರೋಡಲ್ಲಿ ಹೋಗ್ತಿರ್ತೀವಿ, ಸರ್ರ ಅಂತ ಒಂದು ಕಾರ್ ಹೋಗುತ್ತೆ, ಓ ಮೈ ಗಾಡ್ ಅಂತೀವಿ ನಾವು, ಅಪ್ಪ ದೇವ್ರೇ ಅನ್ನಲ್ಲ. ಪ್ರತಿ ಕ್ಷಣಕ್ಕೆ ನಮ್ಮ ದೇವರ ಅನುಭೂತಿ ಆಗುತ್ತೆ, ನೋಡಬೇಕು ಅಂತ ಅಪೇಕ್ಷೆ ಇಲ್ಲ. ತಮಾಷೆ ಹೇಳ, ಆ ಮಗು ಚೆನ್ನಾಗಾಗಿದೆ, ಹೆಲ್ದಿ ಆಗಿದೆ, ಈಗ ಮತ್ತೆ ಬೇರೆ ಡಾಕ್ಟರ್ ಹೆಂಗೆ ಬದಲಾದ ಅಂತ. ಡಾಕ್ಟರ್ ತನ್ನ ಆಪರೇಷನ್ ಥಿಯೇಟ್ರಲ್ಲಿ ಒಂದು ದೇವರ ಫೋಟೋ ಹಾಕ್ಕೊಂಡಿದ್ದಾನೆ. ಯಾವುದೇ ಆಪರೇಷನ್ ಮಾಡೋ ಮೊದಲು ಕೈ ಮುಗಿದು, ದೇವರೇ ನನಗೆ ಗೊತ್ತಿರುವಂಥ ಜ್ಞಾನ ಕೌಶಲ್ಯ ಬಳಸಿ ಆಪರೇಷನ್ ಮಾಡ್ತೀನಪ್ಪ, ಉಳಿಸೋದು ನಿನ್ನ ಶಕ್ತಿ ಅಂತಾನೆ.
69 ವರ್ಷದ ಡಾಕ್ಟರ್ಗೆ ದೇವರಿದ್ದಾನೆ ಅಂತ ನಂಬಿಕೆ ಕೊಟ್ಟಿದ್ದು 5.5 ವರ್ಷದ ಹುಡುಗಿ. ಆ ಹುಡುಗಿ ಕೊಟ್ಟವ್ರು ಯಾರು ಸ್ವಾಮಿ? ಮನೆಯಲ್ಲಿ ಅಪ್ಪ ಅಮ್ಮ ಕೊಟ್ಟಿದ್ದು. ಆ ನಂಬಿಕೆನೆ ಮಗುನ ಕಾಪಾಡುತ್ತೆ ಕೊನೆಗೆ. ಅದಕ್ಕೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದಷ್ಟೇನೆ, ಮಕ್ಕಳು ಸಣ್ಣಂದಿರ್ತಾ ಬೆಳೆಯುವವರೆಗೂ ಒಂದು ಶಕ್ತಿ ಇದೆಯಪ್ಪ ನಮ್ಮನ್ನು ಮೀರಿದಂಥ ಶಕ್ತಿ ಅನ್ನೋದನ್ನು ಕಲಿಸಿ, ಅವರಲ್ಲಿ ವಿನಯ ಅಹಂಕಾರ ಬರೆದಾಗ ನೋಡ್ಕೊಳ್ಳುತ್ತೆ. ಇನ್ಮೇಲೆ ನಾವು ಎರಡಿಬ್ಬರೂ ಸೇರಿ ಶಾಲೆಯ ಶಿಕ್ಷಕರು, ಪ್ರಾಂಶುಪಾಲರು, ಮ್ಯಾನೇಜ್ಮೆಂಟು, ನಮ್ಮ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್, ತಾವು ಎಲ್ಲ ಸೇರಿ ಮಕ್ಕಳನ್ನು ಚೆಂದಾಗಿ ಬೆಳೆಸೋಣ. ಚೆಂದಾಗಿ ಬೆಳೆಸಿ ಈ ಶಾಲೆ ಬಹುಶಃ ಇಡೀ ಏರಿಯಾದಲ್ಲಿ ಇಂಥ ಶಾಲೆ ಇರಲಿಕ್ಕಿಲ್ಲ ಅನ್ನೋ ಥರ ಕಳಿಸೋಣ. ಯಾಕಂದರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ನಾಳೆ ಭಾರತದ ಪ್ರಜೆಗಳವರು. ಅವ್ರನ್ನ ಸೃಷ್ಟಿ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಅದನ್ನೆಲ್ಲರೂ ತುಂಬ ಪ್ರೀತಿಯಿಂದ, ತುಂಬ ವಿಶ್ವಾಸದಿಂದ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಾರ್ಷಿಕೋತ್ಸವಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ.